ತುಮಕೂರು ನಗರ ಪಾಲಿಕೆಯಿಂದ ತೂತು ಬಿದ್ದ ಟ್ಯಾಂಕಿನಲ್ಲಿ ನೀರು ವಿತರಣೆ ಮಾಡುತ್ತಿದ್ದಾರೆ. 4 ತಿಂಗಳಿನಿಂದ ಈ ಟ್ಯಾಂಕ್ನಲ್ಲಿ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುತ್ತಿದ್ದಾರೆ ಅಂತ ಇಲ್ಲಿ ನಾಗರಿಕರು ಹೇಳಿದ್ರು. ಆದ್ರೆ ನೀರು ತುಂಬಿಸಿ ವಿತರಣೆ ಹೋಗುವಂತ ವೇಳೆಯಲ್ಲಿ ರಸ್ತೆಯಲ್ಲೇನೆ ಅರ್ಧ ನೀರು ಖಾಲಿಯಾಗುತ್ತೆ. ಇದು ಯಾರಿಗೆ ಉಪಯೋಗ ಆಗ್ತಾ ಇದೆ? ಇಲ್ಲಿ ಒಂದ್ ಕಡೆಗೆ ನೀರು ವ್ಯರ್ಥ ಆಗ್ತಾ ಇದೆ, ನೋಡ್ ಟ್ರ್ಯಾಕ್ಟರ್ ಡೀಸೆಲ್ ಕೂಡ ಹಾಳಾಗ್ತಾ ಇದೆ, ಸಮಯ ಇದರ ಜೊತೆಗೆ ಸಮಯ ಕೂಡ ಹಾಳಾಗ್ತಾ ಇದೆ. ಇದು ಪಾಲಿಕೆಗೆ ಕಾಣಿಸ್ತಾ ಇಲ್ವಾ? ಒಂದು 8-10 ಸಾವಿರ ಖರ್ಚು ಮಾಡಿದ್ರೆ ಹೊಸ ಟ್ಯಾಂಕನ್ನೇ ತಗೋಬಹುದು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದೆ ಪಾಲಿಕೆ ಅನ್ನೋದು ಸಾರ್ವಜನಿಕರು ಪಾಲಿಕೆಯ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಸೋರಿಕೆಯ ಟ್ಯಾಂಕರ್ ನೀರಿನಿಂದ ಅದೇ ಕೆಟ್ಟೋಗಿರುವಂತಹ ಟ್ಯಾಂಕರ್ ಅಲ್ಲಿ ನೀರು ತೆಗೆದುಕೊಂಡು ಬಂದು ಅದರಿಂದಾನೇ ನಮಗೆ ನೀರು ಸರಬರಾಜು ಮಾಡ್ತಿದ್ದಾರೆ. ಇದರಿಂದಾಗಿ ಟ್ಯಾಂಕರ್ ಡೀಸೆಲ್ ವೇಸ್ಟ್ ಆಗುತ್ತೆ, ಸಮಯ ಹಾಳಾಗುತ್ತೆ, ನೀರು ಒಂದಿಷ್ಟು ಜನಕ್ಕೆ ಬರುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಸಿಗೋದಿಲ್ಲ. ತಗೊಂಡು ಬರಬೇಕಾದ್ರೆ ಅರ್ಧನೇ ರಸ್ತೆಯಲ್ಲೇ ಹಾಳಾಗ್ಬಿಟ್ರೆ ಇನ್ನು ನಮ್ಗಳಿಗೆ ನೀರು ಗತಿ ಏನು? ಇಲ್ಲಿ ನಾಗರಿಕರು ಪಾಲಿಕೆಯ ವಿರುದ್ಧ ಗರಂ ಆಗಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ನಾಗರಿಕರು ಖಂಡಿಸಿದ್ದಾರೆ. ಬೇಸಿಗೆಯಲ್ಲಿ ನೀರು ಪೋಲು ಮಾಡುತ್ತಿರುವ ನಿರ್ಲಕ್ಷ್ಯತನದ ವಿರುದ್ಧ ನಾಗರಿಕರು ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಅಲ್ಲಿ ಕೆಟ್ಟ ಹೋಗಿದೆ, ಅದು ತೂತು ಬಿದ್ದಿದೆ ಆ ಟ್ಯಾಂಕ್ಗೆ. ಇವರು ತೆಗೆದುಕೊಂಡು ಬರುವಷ್ಟರಲ್ಲಿ ಅರ್ಧ ನೀರು ರಸ್ತೆಗೆ ಹೋಗಿರುತ್ತೆ, ಇನ್ನ ಅರ್ಧ ಜನಕ್ಕೆ ನೀರೇ ಸಿಗೋದಿಲ್ಲ. ಬೇಸಿಗೆ ಅಂದ್ರೆ ಬೇಸಿಗೆ, ಇನ್ನೂ ಪೂರ್ತಿ ಬೇಸಿಗೆ ಶುರುವಾಗಿಲ್ಲ, ಆದ್ರೆ ಈಗಲೇ ಇಂತಹ ತೊಂದರೆ ಆಯ್ತು ಅಂದ್ರೆ ಮುಂದೆ ನೀರು ಎಲ್ಲಿ ಕೊಡ್ತಾರೆ? ಒಂದ್ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಹೊಸ ಟ್ಯಾಂಕರ್ ತಗೋಬಹುದು, ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ನೀರು ಸಿಗುತ್ತೆ, ತೊಂದರೆನು ಕೂಡ ಆಗಲ್ಲ. ಇದೇನು ಇದೆಲ್ಲ ಪಾಲಿಕೆಗೆ ಕಾಣಿಸ್ತಾ ಇಲ್ವಾ ಕಣ್ಣಿಗೆ? ಇಂತಹ ತೂತು ಬಿದ್ದಂತಹ ಟ್ಯಾಂಕರ್ ಅಲ್ಲಿ ನೀರು ತುಂಬಿಕೊಂಡು ಬರ್ತಾರೆ, ಅರ್ಧ ನೀರು ರಸ್ತೆಗೆ ಹೋಗುತ್ತೆ, ಅದು ಕೆಟ್ಟ ಹೋಗಿದೆ. ಅದರಲ್ಲೇ ಅದಂತಹ ಟ್ಯಾಂಕ್ದಿಂದಲೇ ನಾವು ನೀರು ಕುಡಿಬೇಕು. ಹೊಸದು ಖರೀದಿಸಿ ಪ್ರತಿಯೊಬ್ಬರಿಗೂ ನೀರು ಸಿಗುವಂತೆ ಮಾಡಲಿಕ್ಕೆ ಏನಾಗುತ್ತೆ ಪಾಲಿಕೆಗೆ ಅಂತ ನಾಗರಿಕರು ಆಕ್ರೋಶ ಹೊರಹಾಕಿದ್ದಾರೆ ಪಾಲಿಕೆಯ ವಿರುದ್ಧ. ಇಂತಹ ತೂತು ಬಿದ್ದಂತಹ ಟ್ಯಾಂಕ್ನಿಂದ ನೀರು ಕುಡಿಬೇಕು ನಾವು, ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಏನಾಗುತ್ತೆ? ಅದೇನು ಜಾಸ್ತಿ ಇಲ್ಲ, 8-10 ಸಾವಿರ ಖರ್ಚು ಮಾಡಿಬಿಟ್ರೆ ಹೊಸ ಟ್ಯಾಂಕ್ ಬರುತ್ತೆ, ಹೊಸ ಟ್ಯಾಂಕ್ ತೆಗೆದುಕೊಂಡು ಬಂದು ನೀರನ್ನು ಪೂರೈಸಿದ್ರೆ ನಮಗೂ ಕೂಡ ನೀರು ಸಿಗುತ್ತೆ ಎಲ್ರಿಗೂ ಅನ್ನೋದು ನಾಗರಿಕರ ಖಂಡನೆ ಆಗಿತ್ತು. ಎಲ್ಲಿಗೆ ತಗೊಂಡು ಹೋಗ್ತಾ ಇದೆಯಪ್ಪ? ಏನಕ್ಕೆ ತಗೊಂಡು ಹೋಗ್ತಾ ಇದೆ ಇದನ್ನ? ನೀರನ್ನ ನೀರು ಅಲ್ಲಿ ಹೋಗೋಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತಲ್ಲ, ಇದೆಲ್ಲ ತೂತ ಆಗಿದೆಯಲ್ಲ. ನೀನು ಯಾರು ಇದನ್ನ ಹೇಳೋದು ಬೇಡವಾ? ನಾನು ನೋಡ್ತಾ ಇದ್ದೀನಿ ನಿನ್ನ, ಕಳೆದ 6 ತಿಂಗಳಿಂದ ಇದೇ ಓಡ್ತಾ ಇದೆಯಲ್ಲ. ಇದು ನಗರ ಪಾಲಿಕೆ ಅಂತಾರ ಏನಂತಾರೆ ಇದನ್ನ? ಎಲ್ಲ ಕಡೆ ತೂತ ಆಗ್ತಾ ಇದೆಯಲ್ಲ ಇದು. ನಿಮ್ಮ ಕಮಿಷನರಿಗೆ ಹೇಳ್ಬೇಕಾ? ಯಾರು ನೀರಿಂದು ಇದು ಯಾರು ಜವಾಬ್ದಾರಿ? ಏನ್ ಹೆಸರು? ನಂಬರ್ ಕೊಡೋರು, ನಂಬರ್ ಹೇಳು. ನೋಡಿ, ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ K06 ಅನ್ನುವಂತಹ ಇಲ್ಲಿ ಗಾಡಿ ಏನಿದೆಯಲ್ಲ, ಈ ಟ್ರ್ಯಾಕ್ಟರ್ ಅಲ್ಲಿ ಕೆಟ್ಟೋಗಿರುವಂತಹ ಟ್ಯಾಂಕರ್ ಅನ್ನ ಇಟ್ಕೊಂಡು ಅದರಲ್ಲಿ ನೀರು ತೆಗೆದುಕೊಂಡು ಬರ್ತಾರೆ. ಈ ತರ ನೀರು ಹಾಳಾಗ್ತಿದೆ. ಬೇಸಿಗೆ ಅಂದ್ರೆ ಬೇಸಿಗೆ, ಕೆಲವರಿಗೆ ಕೆಲವೊಂದ್ ಕಡೆಗೆ ನೀರು ಸಿಗಲ್ಲ. ನಮ್ಗೆ ನೀರು ಸಿಕ್ಕರೂ ಕೂಡ ಆ ಭಾಗ್ಯ ಇಲ್ವಲ್ಲ. ಇಲ್ಲಿ ಒಂದಿಷ್ಟು ಜನಕ್ಕೆ ನೀರು ಸಿಗುತ್ತೆ, ಇನ್ನೊಂದಿಷ್ಟು ಜನಕ್ಕೆ ನೀರು ಸಿಗೋದಿಲ್ಲ. ಇಷ್ಟೆಲ್ಲ ತೊಂದರೆ ಇದ್ರೂ ಕೂಡ ಪಾಲಿಕೆ ಏನ್ ಮಾಡ್ತಿದೆ? ಪ್ರತಿದಿನನೂ ಇದನ್ನೇ ಕತೆ ಆಯ್ತು ಅಂತಂದ್ರೆ ನೀರು ನಾವು ಎಲ್ಲಿಂದ ಹೊಂಚಿಸೋಣ? ಆಮೇಲೆ ಈಗ 4 ತಿಂಗಳಿಂದ ಇದೇ ಟ್ಯಾಂಕ್ನಲ್ಲೇ ನೀರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಷ್ಟು ನೀರು ಹಾಳಾಗ್ತಾ ಇದ್ರು ಕೂಡ ಪಾಲಿಕೆ ಡೋಂಟ್ ಕೇರ್. ನೀರು ಹಾಳಾದ್ರೆ ಆಯ್ತು, ಒಟ್ನಲ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀರು ಹೋಯ್ತೋ ಬಿಡ್ತೋ ಯಾರಿಗೆ ಸಿಕ್ತೋ ಗೊತ್ತಿಲ್ಲ. ಎಸ್, ನಾವು ಈ ಕುರಿತು ಸ್ವತಃ ಪಾಲಿಕೆಯ ಇಂಜಿನಿಯರ್ ಒಬ್ಬರಿಗೆ ಕಾಲ್ ಮಾಡಿದ್ವಿ. ಅವ್ರ ಮುಖಾಂತರ ಇದರ ಮಾಹಿತಿನ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ, ಆದರೆ ಫೋನ್ ಕೂಡ ಕಟ್ ಮಾಡ್ತಿದ್ದಾರೆ.
ಸೊ ಈ ತೊಂದರೆ ಆದಷ್ಟು ಬೇಗ ನಿವಾರಿಸಬೇಕು, ಯಾಕಂದ್ರೆ ನೀರಿನ ತೊಂದರೆ ಈಗ ಸಾಮಾನ್ಯ ನೀರಿನ ತೊಂದರೆ ಆಗೋದು, ಆದ್ರೆ ಬೇಸಿಗೆ ಅಂತ ಬಂದಾಗ ಸ್ವಲ್ಪ ನೀರಿನ ತೊಂದರೆ ಆಗೋದು ಸಹಜ. ಆದ್ರೆ ನೀರು ನಮ್ಮ ಮನೆ ಬಾಗಿಲಿಗೂ ಬಂದ್ರೂ ಕೂಡ ನಮ್ಗೆ ನೀರು ಸಿಗದಂತೆ ಆಗ್ತಾ ಇದೆ. ಸ್ವಲ್ಪ ಹಣ ಖರ್ಚು ಮಾಡಿ ಹೊಸದನ್ನ ಖರೀದಿಸಬಹುದಲ್ಲ ಟ್ಯಾಂಕರ್ ಅನ್ನೋದು ನಾಗರಿಕರು ಸವಾಲ್ ಹಾಕ್ತಿದ್ದಾರೆ ಪಾಲಿಕೆಗೆ.